ನಮಸ್ಕಾರ ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಾ ನಾನು ಗುರುರಾಜ್ ಕರ್ನಾಟಕ ಗೋಡ್ ಫಾರ್ಮಿಂದ ಇದು ಏನಿದೆ ವಂತುಮುರಿ ಅಂತ ಬೆಳಗಾಂ ಡಿಸ್ಟಿಕಲ್ಲಿ ಬೆಳಗಾಮ್ಗೆ ಹೋಗ್ತಾ ಇದೆ ಆ್ಯಕ್ಚುಲಿ ಕಸ್ಟಮರ್ ಬರಲಿಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್ ನೀವು ನೀವೇ ಕಳಿಸಿ ಸೆಲೆಕ್ಷನ್ ಮಾಡಿ ಅಂತ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಕ್ಲೀನಾಗಿ ನೀಟಾಗಿರೋ ಎವ್ರಿ ಟೈಮ್ ನಾವು ಕ್ಲೀನಾಗಿರೋದೇ ಕೊಡ್ತೀವಿ ಎಲ್ರಿಗೂ ಸೊ ಈ ಕಸ್ಟಮರಿಗೂ ನಾವು ನೀಟಾಗಿರೋದೇ ಇದ್ದೀವಿ ಸೊ ಕಸ್ಟಮರಿಗೆ ಬೆಳಗ್ಗೆ ನಾಳೆ ರೀಚ್ ಆಗುತ್ತೆ ಮೋಸ್ಟ್ಲಿ ನಮ್ಮದು ಯಾವಾಗಲೂ ಎವ್ರಿ ವಿಡಿಯೋನಲ್ಲಿ ಕೆಳಗಡೆ ಟೈಮ್ ಸ್ಟೈಮ್ ಕ್ಯಾಮ್ರ ಇರುತ್ತೆ ಅದರಲ್ಲೇ ಡೇ ಟು ಟೈಮ್ ಎಲ್ಲ ಮೆನ್ಷನ್ ಇರುತ್ತೆ ಪ್ರತಿ ವಿಡಿಯೋಲಿ ತಾವು ನೋಡ್ಬೋದು ಯಾವಾಗ ಹೋಗ್ತಾಯಿದೆ ಯಾವಾಗ ಮುಟ್ಟಿದೆ ಅಂತ ಸೊ ನೀಟಾಗಿ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಫಿಮೇಲ್ ಇದೆ ಎರಡನೇ ಮೂರನೇ ಸತಿ ಪ್ರೆಗ್ನೆಂಟ್ ಆಗಿರೋದು ಸೆಕೆಂಡ್ ಆ್ಯಂಡ್ ತರ್ಡ್ ಟೈಮ್ ಪ್ರೆಗ್ನೆಂಟ್ ಮತ್ತು ಒಂದು ಬ್ರಿಡ್ ಇದೆ ಬಿಗ್ ಬ್ರಿಡ್ ದೊಡ್ಡ ಸೈಜ್ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಫೀಮೇಲ್ ಇದ್ದರೂ ಕೂಡ ಅದು ಒಂದೇ ಕಂಟ್ರೋಲ್ ಮಾಡುತ್ತೆ ದೊಡ್ಡ ಸೈಜ್ ಬ್ರಿಡ್ರು ಇದೀವಿ ಅವರಿಗೆ ಸೊ ಅಲ್ಲಿ ಹೋಗಿ ರೀಚ್ ಆದಮೇಲೆ ಮತ್ತೆ ನಮ್ಮ ನನ್ನ ಹೆಸರು ಪರ್ಸಾ ಕರ್ನಾಟಕ ಗುಡ್ ಫಾರ್ಮ್ ಇಪ್ಪತ್ತೈದು ಹಾಡುಗಳನ್ನು ಬುಕ್ಕಿಂಗ್ ಮಾಡಿದ್ದು ರೀ ಮತ್ತು ನಮಗೆ ಕಾಳ ಮುಂದೆ ಹುಡ್ಡು ಟ್ರಾನ್ಸ್ಫರ್ ಎಲ್ಲ ಫ್ರೀ ಮಾಡಿ ನಮ್ಮ ಊರಿಗೆ ತಂದು ಇಲ್ಲಿ ಕೊಟ್ಟಿದ್ದಾರೆ ರೀ ಸುರಕ್ಷಿತವಾಗಿ ಬಂದ ಎಲ್ಲ ಶೇಪ್ಟ್ ಇಲ್ಲಿ ನಮ್ಮ ಊರಿಗೆ ಪೋಚ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಮಸ್ಕಾರ ಫೀಡ್ಬ್ಯಾಕ್ ಹೇಳಿದಿರಿ ನೀವು ಕಸ್ಟಮರ್ ಏನಂತಂದರೆ ಸರ್ ನಮ್ಮಿಂದ ಬರೋಕ್ಕಾಗಲ್ಲ ನಾವು ಬೆಳಗಾವಿ ಸೊ ಹಂಗಾಗಿ ನಮ್ಮ ಕೆಲಸಗಳಿದಾವೆ ನೀವೇ ಕಳಿಸ್ಕೊಡಿ ಅಂತ ಹೇಳಿದ್ರಂತೆ ಸೊ ಅದೇ ಥರ ಏನಂತಂದರೆ ಸೊ ಯಾವುದೇ ಒಂದು ಕೆಲಸ ಇದೆ ಅಂತಂದರೆ ಅದಕ್ಕೊಂದು ನಂಬಿಕೆ ಮುಖ್ಯ ಆ ನಂಬಿಕೆನೇ ಒಂದು ಜೀವಾಳ ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಏನಂತಂದ್ರೆ ಕಸ್ಟಮರ್ಗೊಂದು ಯಾವ ಥರ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದೇ ಥರ ಫೀಡ್ಬ್ಯಾಕಲ್ಲಿ ಏನಂತಂದರೆ ಎಲ್ಲನೂ ಒಂದು ಯುನಿಕ್ ಕ್ವಾಲಿಟಿ ಇರುವಂಥವು ಅಂದರೆ ಎಲ್ಲಾನೂ ಪ್ರೆಗ್ನೆನ್ಸಿ ಇರುವಂಥವು ಸೆಕೆಂಡ್ ಆ್ಯಂಡ್ ತರ್ಡ್ ತರ್ಮ್ ಪ್ರೆಗ್ನೆನ್ಸಿ ಇರುವಂಥ ಉಸ್ಮಾನಿಬಾದ್ ಮೇಕೆಗಳು ಟೋಟಲ್ ಆಗಿ ಇಪ್ಪತ್ತೈದು ಕಳಿಸ್ಕೊಡಿದಾರಲ್ಲ ಇಪ್ಪತ್ನಾಲ್ಕು ಫಿಮೇಲು ಒಂದು ಮೇಲಿದೆ ಅಂತ ಸೊ ಹಾಗಾಗಿ ನೀವೂ ಅಷ್ಟೇ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿರಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಏನೇ ಇತ್ತು ಬುಕ್ಕಿಂಗ್ ಅಂತಂದರೆ ನೀವು ಪೇಮೆಂಟ್ ಮಾಡಿದರೆ ನೀವು ಇದ್ದು ಅಂದರೆ ನೀವು ಯಾವುದೇ ಜಾಗದಲ್ಲಿ ಇದ್ದರೂ ಕರ್ನಾಟಕದಲ್ಲಿ ಯಾವುದೇ ಇದ್ದರೂ ಸುರಕ್ಷಿತವಾಗಿ ನಿಮ್ಮ ಒಂದು ಸ್ಥಳಕ್ಕೆ ಅಂದರೆ ಡೆಸ್ಟಿನೇಷನ್ಗೆ ನಾವು ಕಳಿಸ್ಕೊಡ್ತೀವಿ ಅಂತೇಳಿ ಗುರುರಾಜ್ ಸರ್ ಅವರು ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಏನಂತಂದರೆ ಯಾರೇ ಬೇಕಾಗಿತ್ತು ಅಂತಂದರೆ ಬುಕ್ಕಿಂಗ್ ಮಾಡ್ಕೋಬೋದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಸ್ಟಮರ್ ಸರ್ ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಅವ್ರ ಮೇಲೆ ಟ್ರಸ್ಟ್ ಮಾಡಿಗೇಷ್ ಏನಂತಂದರೆ ದುಡ್ಡು ಹಾಕಿದ್ದೀವಿ ಅದ್ರ ತಕ್ಕಂತೆ ಇಪ್ಪತ್ತೈದು ಮೇಕೆಗಳು ಕೊಟ್ಟಿದ್ದಾರೆ ಅಂತ ಹೇಳಿ ದರೆ ಅವರೇ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಜನರಿಗೆ ಒಂದು ಏನಾದರೂ ಅನ್ನೋದು ಒಂದು ಇತ್ತು ಅಂತಂತಂದರೆ ಅದ್ರ ತಕ್ಕಂತೆ ನಮ್ಮದು ಒಂದು ಪರಿಶ್ರಮವೂ ಬೇಕು ಅದರಲ್ಲಿ ಸೊ ಹಂಗಾಗಿ ನೀವು ಯಾರೇ ಒಂದು ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲ ಸರ್ ನಮಗೆ ದುಡ್ಡು ಹಾಕೋಕ್ಕೆ ಒಂದಿಷ್ಟು ಅಡ್ವಾನ್ಸ್ ಹಾಕ್ತೀವಿ ಸರ್ ನಾವು ಆಮೇಲೆ ಮೇಕೆಗಳು ಏನಂತಂದ್ರೆ ನೇರವಾಗಿ ನಾವು ಫಾರ್ಮ್ ಹೋಗಿ ಸೆ ಸೆಲೆಕ್ಷನ್ ಮಾಡ್ತೀವಿ ಅಂದರೆ ಆ ಥರಕ್ಕೂ ಅವಕಾಶ ಕೊಡ್ತಾರೆ ಅವರು ಅದಕ್ಕೇನು ಅಭ್ಯಂತರ ಇಲ್ಲ ಇಲ್ಲ ಸರ್ ನಮಗೆ ನೀವೇ ಕಳಿಸ್ಕೊಡಿ ಅಂತಂತಂದರೆ ನಿಮ್ಗೆ ಬೇಕಾದ್ರೆ ಅಲ್ಲಿಂದನೇ ಕಳಿಸ್ಕೊಡ್ತಾರೆ ಆ ಥರ ಇದೆ ಎರಡು ಟೈಪ್ ಇದೆ ನಿಮ್ಗೆ ಯಾವ ಥರ ಬೇಕಾದ್ರೂ ಇದು ಮಾಡ್ಕೊಬೋದು ನೇರವಾಗಿ ಫಾರ್ಮಿಗೆ ಬಂದು ಬುಕ್ಕಿಂಗ್ ಅಡ್ವಾನ್ಸ್ ಮಾಡಿಕೊಂಡು ಅವ್ರ ಮೇಕೆ ಬಂದ ತಕ್ಷಣ ಅಂತಂದರೆ ಬನ್ನಿ ನಿಮ್ಗೆ ಇಷ್ಟವಾದ ತೊಗೊಳ್ರಿ ಅಂತಂದರೆ ಆ ಥರ ಬೇಕಾದ್ರೆ ತೊಗೊದು ನಿಮ್ಗೆ ಯಾವುದಕ್ಕೂ ಅಡ್ಡಿ ಅವರು ಇಲ್ಲ ಸರ್ ನಾವು ಇಲ್ಲೇನೇ ದುಡ್ಡು ಹಾಕ್ತೀವಿ ನಮ್ಗೆ ಕಳಿಸ್ಕೊಡಿ ಅಂತಂದರೆ ಆ ಥರನ ಕಳಿಸ್ಕೊಡ್ತಾರೆ ಸೊ ನಿಮ್ಮ ಮೇಲೆ ಇದೆ ಡಿಪೆಂಡ್ ನೀವು ಯಾವ ಥರ ತೊಗೋಬೇಕು ಅಂದ್ಕೊಂಡಿರ ನಿಮ್ಮ ಮೇಲೆ ಡಿಪೆಂಡ್ ಅದನ್ನು ಇಲ್ಲ ಸರ್ ನಾವೇ ಒಬ್ಬನ ಅನುಭವಸ್ಥಾನ ಕರ್ಕೊಂಬಂದು ಎಲ್ಲ ಚೆಕ್ ಮಾಡಿಸಿ ಪ್ರೆಗ್ನೆನ್ಸಿ ಇದಾವ ಇಲ್ಲ ಅಂತ ನೋಡಿಕೊಂಡು ಮಾಡಿಕೊಂಡು ಟೆಂಪ್ರೇಚರ್ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅಂದರೆ ಅದಕ್ಕೂ ಸಹಿ ನೀವು ಏನಂತೀರಿ ಅದಕ್ಕೆ ಸಹಿ ಯಾಕಂತಂದ್ರೆ ಆ ರೈತರಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅವರು ಇಷ್ಟು ಕಾರಣವಾಗಿ ಕೊಡೋದೇ ಇಂಪಾರ್ಟೆಂಟ್ ಅವರು ಸಾಕೋದಲ್ಲೇನಿದೆಯಲ್ಲ ಯಾವ ಥರ ಸಾಕಬೇಕು ಯಾವ ಥರ ಇಲ್ಲ ಅನ್ನೋದನ್ನು ನೋಡ್ಕೊಂಡು ಗೇಷ್ ಮಾಡ್ಕೊಂಡು ಅವ್ರ ಒಂದು ಆದ್ಯತೆ ಅದನ್ನು ಸೊ ಅದ್ರ ತಕ್ಕಂತೆ ಹೇಳಿದ್ದಾರೆ ಅವರು ಸೊ ಹಂಗಾಗಿ ಯಾರೇ ಬೇಕಾಗಿತ್ತು ಅಂತಂದರೆ ಮೂವತ್ತರ ಮೇಲೆ ನೀವು ಅಂದರೆ ಕನಿಷ್ಠ ನೀವು ಇಪ್ಪತ್ತೈದರ ಮೇಲೆ ಅಥವಾ ಇಪ್ಪತ್ತೈದರಿಂದ ಮೂವತ್ತು ತೊಗೊಂಡ್ರಿ ಅಂತಂತಂದರೆ ನಿಮಗೆ ನಾಟಿ ಕೋಳಿಗಳನ್ನ ಉಚಿತವಾಗಿ ಕೊಡ್ತೀವಿ ಏನಕ್ಕೆ ಅಂತಂದರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಅಂದ್ರೆ ಒಂದು ಮಿನಿ ಐಟಮ್ ಇದ್ದಂಗೆ ಆ ಕೋಳಿಗಳು ಕನಿಷ್ಠ ಏನಂತಂದ್ರೆ ಒಂದು ಹದಿನೈದು ನಿಮಗೆ ನಾಟಿ ಕೋಳಿಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ನೀವು ಮೇಲೆ ಆ ಮೇಕೆಗಳು ತೊಗೊಂಡ್ರಿ ಅಂತಂದ್ರೆ ಹದಿನೈದು ನಾಟಿ ಕೋಳಿಗಳು ಕೊಡ್ತಾ ಅಂತ ಹೇಳಿದಾರೆ ಅವರು ಅದ್ರ ಜೊತೆ ಏನಂತಂದ್ರೆ ಪ್ರತಿದಿನ ಆದಾಯ ಇದ್ದಾಗ ಮೊಟ್ಟೆಗಳಿಂದನೂ ಆಮೇಲೆ ಮರಿಗಳನ್ನೂ ಮಾಡಿದ್ರು ಆ ಥರನ ಒಂದು ಆದಾಯ ಇದ್ದಂಗೆ ಸೊ ಆ ಥರ ಇದೆ ಅದ್ರ ಜೊತೆ ಏನಂತಂದರೆ ಜನರಲ್ ಆಗಿ ನಿಮ್ಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀ ಇದೆ ತೊಗರಿ ಹೊಟ್ಟೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಮಲ್ಟಿಗ್ರೇನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ದವಸ ಧಾನ್ಯಗಳು ಅಲ್ಲಿ ನಿಮ್ಗೆ ಗೊತ್ತಿದೆ ಹೋಗ್ಬೇಕಾಗಿತ್ತು ಅಂದರೆ ಟೋಲ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಆ ಥರ ಇದೆ ಡ್ರೈವರ್ ಭತ್ತ ಆಗಲಿ ಪ್ರತಿಯೊಂದನ್ನು ಸೊ ಎಲ್ಲನೂ ನೋಡ್ಕೊತಾ ಇದ್ದಾರೆ ಆಮೇಲೆ ಲಾಂಗ್ ಜರ್ನಿ ಇತ್ತು ಅಂದರೆ ಮಧ್ಯದಲ್ಲಿ ನಿಲ್ಲಿಸಿ ಅವಕ್ಕೆಲ್ಲ ಫುಡ್ ತಿನ್ನಿಸಿ ಪ್ರತಿಯೊಂದು ನೋಡಿಕೊಂಡು ಯಾಕೆಂತಂದರೆ ಅವೆಲ್ಲ ಜೀವಂತ ಪ್ರಾಣಿಗಳ ಒಟ್ರ ಸೊ ಯಾವುದೇ ಒಂದು ತೊಗೊಂಡೋಗಿತ್ತು ಅಂತಂದರೆ ಪ್ರೆಗ್ನೆನ್ಸಿ ಇರ್ತಾವನ್ನು ಕೇರ್ ಮಾಡಿ ತೊಗೊಂಡು ಹೋಗೋದು ಇಂಪಾರ್ಟೆಂಟ್ ಅದನ್ನು ಸೊ ಆ ಥರ ಒಂದು ಹೋಗ್ತಿರ್ತಾರೆ ಆಮೇಲೆ ಆ ಸ್ಕ್ರೀನ್ ಮೇಲೆ ಏನಂತಂದರೆ ಪ್ರತಿಯೊಂದನ್ನು ಯಾವ ಡೇಟಿಗೆ ಹೋಗಿದಾವೆ ಯಾವ ಡೇಟಿಗೆ ಬಂದಿದ್ದಾವ ಅಂತಂದ್ರೆ ಪ್ರತಿಯೊಂದನ್ನು ಎಲ್ಲ ನಿಮ್ಗೆ ಕಾಣ್ತಿದ್ದೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಬಂದಿದ್ದಾವೆ ಹದಿಮೂರಕ್ಕೆ ಹೋಗಿದೆ ಹದಿನೈದಕ್ಕೆ ರೀಚ್ ಆಗಿದೆ ಈ ಥರ ಎಲ್ಲನೂ ಕಾಣ್ತಾ ಇರುತ್ತೆ ನಿಮಗೆ ಆ ಪ್ರತಿಯೊಂದು ಲೈವ್ ಆಗೇ ಇದನ್ನು ಆಗುತ್ತೆ ನಿಮಗೆ ಸೊ ಹಾಗಾಗಿ ಯಾರು ಬೇಕಾಗಿತ್ತು ಅಂತಂದರೆ ಗುರುಜ್ ಸರ್ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಏನಂತಂದರೆ ನಾಟಿ ಕೋಳಿಗಳು ಕೊಡ್ತಾ ಇದ್ದಾರೆ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೋಬೇಕು ಏನಕ್ಕೆ ಅಂತಂದ್ರೆ ಇಪ್ಪತ್ತೈದು ಮೇಕೆ ತೊಗೊಂಡ್ರಿ ಮೇಲೆ ಅಂತಂದರೆ ಒಂದು ಹದಿನೈದು ಕೋಳಿ ಕೊಟ್ರಿ ಅಂತಂದ್ರೆ ಅಲ್ಲೇ ಬರುತ್ತೆ ನಿಮಗೆ ಸೊ ಪ್ರತಿದಿನ ನೀವು ನಾಟಿ ಕೋಳಿ ಜೊತೆಗೂ ಏನಕ್ಕೆ ಅಂದರೆ ಇವು ಮೇಕೆ ಸಾಕಾಣಿಕೆ ಅಂದರೆ ಒಂದು ಐದು ತಿಂಗಳ ಆರು ತಿಂಗಳ ನೀವು ವೇಟ್ ಮಾಡ್ಬೇಕು ಬರೋದು ಕೋಳಿ ಸಾಕಾಣಿಕೆ ಆ ಥರ ಅಲ್ಲ ಸೊ ಅದನ್ನು ಒಂದು ಉಪಕಾಸವಾಗಿ ಮಾಡಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಕೊಂಡು ಅಷ್ಟು ಅದನ್ನು ಇದ್ದಾರೆ ಸೊ ಪ್ರತಿಯೊಂದನ್ನು ಏನೇ ಒಂದು ಡೌಟ್ಸ್ ಇತ್ತು ಅಂತಂದರೆ ಅವ್ರಿಗೆ ಜೊತೆ ಮಾತಾಡಿಕೊಂಡು ಕ್ಲಾರಿಟಿ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಮೇಕೆ ಬೇಕು ಯಾವ ಥರ ಬೇಕು ಯಾವ ಥರ ಸಾಕಾಣಿಕೆ ಮಾಡ್ಬೇಕಂತ ಅಂದ್ಕೊಂಡಿರಿ ಸೊ ಯಾವ ಥರ ಇಲ್ಲ ಏನಕ್ಕೆ ಅಂದರೆ ನಿಮ್ಮ ಒಂದು ಮೇಕೆ ನೀವು ತೊಗೊಳ್ತಾ ಇದ್ದೀರಾ ಅಡ್ವಾನ್ಸ್ ಹಾಕಿದ್ದೀರಾ ಅಂತಂತಂದರೆ ನಮ್ಗೆ ಈ ಥರ ಮೇಕೆ ಬೇಕು ಅಂತೇಳಿ ನೀವು ತೊಗೊಳೋದು ನಿಮಗೆ ಕರ್ತವ್ಯ ಅದ್ರ ಥರ ಅವ್ರು ಕೊಡ್ತಾ ಇದ್ದಾರೆ ನೀವು ತೊಗೊಳ್ಳೋದು ನಿಮ್ಮ ಕರ್ತವ್ಯ ಅದನ್ನು ದುಡ್ಡು ಕೊಟ್ಟ ತಕ್ಷಣ ಸೊ ಹಾಗಾಗಿ ಪ್ರತಿಯೊಂದೂ ಅವ್ರದ್ದು ಏನಿರುತ್ತೆ ಫೀಡ್ಬ್ಯಾಕ್ ಅದ್ರ ತಕ್ಕಂತೆ ಆ ಡೇಟ್ಗೆ ಅನುಗುಣವಾಗಿ ಹೋಗಿ ಮಾಡಿ ನೋಡಿ ತೊಗೊಳ್ರಿ ಅಂತ ಹೇಳ್ತೀನಿ ನಾನು ಇನ್ನು ಏನೇ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರ್ನಾಟಕ ಗೋಟ್ ಫಾರ್ಮ್ದವ್ರದ್ದು ನೇರವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ